ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ಜನ್ಮದಿನ ಆಚರಿಸಿದ ಮುಖಂಡರು ಅವರ ಕೊಡುಗೆಯನ್ನು ಸ್ಮರಿಸಿದರು. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬವನ್ನು ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಮುಖಂಡರು ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕರಾದ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಂಚಮಾರಯ್ಯ ಮತ್ತಿತರರು ಹಾಜರಿದ್ದು ದೇಶಕ್ಕೆ ಇಂದಿರಾ ಗಾಂಧಿಯವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕೆಂಪು ಜೋಳನ ರಫ್ತು ಮಾಡಿಕೊಂಡು ಬಡವರಿಗೆ ಹಂಚಿ ಇಂದಿಗೂ ಕೂಡ ಇವತ್ತು ಹೇಳ್ತಾರೆ. ಆರು ಜೋಳ ಯಾತ್ರೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡುವಾಗ ಅನೇಕ ಮಹಿಳೆಯರು ಹಿರಿಯರು ಅಜ್ಜಂದಿರು ಇಂದಿರಾ ಗಾಂಧಿ ಸ್ಮರಿಸ್ತಾರೆ. ನಿಜ ಖಂಡಿತ ನಾವು ಕೆಲವು ಕಡೆ ಚುನಾವಣೆಯಲ್ಲಿ ಅಥವಾ ಬೇರೆ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೋದಾಗ ಹಿರಿಯರು ಅಜ್ಜಂದರು ನಮಗೆ ಇನ್ನೂ ಕೂಡ ಇಂದಿರಾ ಗಾಂಧಿ ಪಕ್ಷ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಅಂತ ಹೇಳಲ್ಲ, ಅವ್ರು ಹೇಳ್ತಾರೆ ಅದು ಇಂದಿರಾ ಗಾಂಧಿ ಪಕ್ಷ ಅಂತ ಹೇಳ್ತಾರೆ. ಅಷ್ಟೊಂದು ಹೆಸರು ಮಾಡಿದ್ರು, ಅಷ್ಟೊಂದು ಸೇವೆಯನ್ನು ಸಲ್ಲಿಸಿದ ಆ ಮಹಿಳೆಯನ್ನ ಇವತ್ತು ಸ್ಮರಿಸ್ತಾ ಇದ್ದೀವಿ. ಅವರು ದೀರ್ಘಕಾಲದ ಅವಧಿಯಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ಅತ್ಯಂತ ನಮ್ಮ ದೇಶಕ್ಕೆ ಪ್ರಯೋಜನ ಆಗುವಂತಹ ಯೋಜನೆಗಳನ್ನು ಜಾರಿ ಮಾಡಿದ್ರು. ಅದು ಕೃಷಿ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ರಕ್ಷಣಾ ಕ್ಷೇತ್ರ ಆಗಿರ್ಬೋದು. ಕೃಷಿಕರಿಗೆ ಉಳುವನೆ ಒಡೆಯ ಅಂತ ಹೇಳ್ಬಿಟ್ಟು ಅವರು ಏನು ಜಮೀನಲ್ಲಿ ಅನೇಕ ವರ್ಷಗಳಿಂದ ಉಳುಮೆ ಮಾಡ್ತಾಯಿದ್ರು ಅವರ ಹೆಸರಲ್ಲಿ ಆ ಜಮೀನು ಆಗಿರೋದು ಮಾಡೋದು. ಇಷ್ಟು ಎಕರೆ ಒಬ್ಬ ವ್ಯಕ್ತಿ ಇಷ್ಟು ಎಕರೆಯಿಂದ ಜಾಸ್ತಿ ಎಕರೆಯನ್ನು ಅವರ ಹೆಸರಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅಂತ ಕಾಯ್ದೆಗಳು ಆಸನಗಿರ್ಬೋದು. ಏನು ನಮ್ಮ ದೇಶದಲ್ಲಿ ಕೃಷಿ ಉತ್ಪಾದನೆ ಯಾವ ರೀತಿ ಮಾಡಬೇಕು ಅಂತೇಳಿ ಅಧ್ಯಯನ ಮಾಡಿಸಿ ನಮ್ಮ ದೇಶದಲ್ಲಿ ಇವತ್ತು ಗೋಧಿ ಇರ್ಬೋದು, ಭತ್ತ ಇರ್ಬೋದು, ಇತರೆ ದವಸ ಧಾನ್ಯಗಳನ್ನ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಲ್ಲಿ ತನಕ ಸಹ ಹೊರದೇಶದಿಂದ ನಾವು ಇದನ್ನು ಆಮದು ಮಾಡಿಕೊಂಡು ನಾವು ನಮ್ಮ ದೇಶಕ್ಕೆ ಬಡವರಿಗೆ ಈ ಕೆಂಪು ಜೋಳ ತರಿಸಿ ಗಂಜಿ ಕೊಟ್ಟು ನಮ್ಮ ದೇಶದ ಜನತನ ಉಳಿಸಿದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಹಾಗೂ ಹಲವು ನಿರ್ಧಾರಗಳನ್ನ, ಗಟ್ಟಿ ನಿರ್ಧಾರಗಳನ್ನ ತಗೊಂಡು ಪ್ರಪಂಚಕ್ಕೆ ಯಶಸ್ತಿದ್ದಂಥ ಒಂದು ಉಕ್ಕಿನ ಮಹಿಳೆ. ಅದಕ್ಕೋಸ್ಕರ ನಾವು ಉಕ್ಕಿನ ಮಹಿಳೆ ಅಂತೀವಿ. ದಿಟ್ಟ ನಿರ್ಧಾರ, ದಿಟ್ಟ ನಿರ್ಧಾರ ತಗೊಂಡು ಎಲ್ಲ ಪ್ರಪಂಚದ ನಾಯಕರುಗಳಿಗೆ ಎದುರಿಸ್ತಾ ಇದೆ. ಆಂತರಿಕವಾಗಿ ಬಡವರಿಗೆ ಸಾಕಷ್ಟು 20 ಅಂಶಗಳ ಕಾರ್ಯಕ್ರಮ ಜಾರಿಗೆ ತರ್ತ ಇವತ್ತು ಬ್ಯಾಂಕ್ಗಳಲ್ಲಿ ನಾವು ಯಾರು ಬಡವರು ದಿನದಲ್ಲಿದ್ದರೆ ಯಾರು ಹೋಗಿ ನಾವು ಬ್ಯಾಂಕ್ನ ಮುಟ್ಟಕ್ಕಾಗ್ತಿರ್ಲಿಲ್ಲ. ಉಳ್ಳವರು ಮಾತ್ರ ಬ್ಯಾಂಕ್ ಹೋಗ್ಬೇಕಾಗ್ತಿತ್ತು. ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಬಡಪಕ್ಕರಿಗೂ ಸಹ ಕೈಗೆಟ್ಟ ರೀತಿಯಲ್ಲಿ ಬ್ಯಾಂಕ್ ಹೋಗ್ಬೇಕು ಬರಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಗ್ರಾಹಕರಿಗೆ ಸಾಲ ಸೌಲಭ್ಯ ಒದಗಿಸುವ ಜೊತೆಗೆ ನಿರಂತರವಾಗಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೆನರಾ ಬ್ಯಾಂಕ್ ಮಾಡಿಕೊಂಡು ಬಂದಿದೆ ಎಂದು ಕೆನರಾ ಬ್ಯಾಂಕ್ ತುಮಕೂರು ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥ ಸಿದ್ದರಾಜು ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ಗ್ರಾಮಾಂತರದ ಅರಿಯೂರು ಗ್ರಾಮದಲ್ಲಿ ಅರಿಯೂರು ಶಾಖೆಯಿಂದ ಆಯೋಜಿಸಿದ್ದ ಕೆನರಾ ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಗ್ರಾಹಕರು ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡುವ ಜೊತೆಗೆ ಸಾಲವನ್ನು ಪಡೆದ ಉದ್ದೇಶಕ್ಕೆ ಬಳಸಿದಾಗ ಆರ್ಥಿಕವಾಗಿ ಸದೃಢರಾಗಬಹುದು. ಸಾಲ ಸೌಲಭ್ಯ ಒದಗಿಸುವ ಮುಖೇನ ಗ್ರಾಮೀಣ ಭಾಗದ ಜನರ ಆರ್ಥಿಕ ಸದೃಢತೆಗೆ ಕೆನರಾ ಬ್ಯಾಂಕ್ ಸಹಕಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಗ್ರಾಹಕರಾದ ತಮ್ಮೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅರಿಯೂರು ಗ್ರಾಮ ಪಂಚಾಯತಿ 1906 ಜುಲೈ 1 ಸ್ಥಾಪನೆ ಆಯಿತು. ಅದು ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು ಅಂದರೆ ಶ್ರೀ ಅಂಬೇಪಲ್ಲಿ ಸುಬ್ರಹ್ಮಣ್ಯಯ್ಯವರು. ಇವರು 1852 ನವೆಂಬರ್ 19 ತಾರೀಕು ಜನಿಸಿದವರು. ಮಂಗಳೂರಿನ ಮುಲ್ಕಿನಲ್ಲಿ ಜನಿಸಿರ್ತಕ್ಕಂಥವರು. ಇವರು ವೃತ್ತಿಯಲ್ಲಿ ವಕೀಲರು. ಇವರ ಒಂದು ದೇಹ ಉದ್ದೇಶ ಏನಂದರೆ ಹಳ್ಳಿನಲ್ಲಿ ಹುಟ್ಟಿ ಬೆಳೆದವರು. ಇವರು ಆಗಿನ ಕಾಲದಲ್ಲಿ 1852 ಆ ಟೈಮ್ನಲ್ಲಿ ಯಾವುದೇ ಬ್ಯಾಂಕಿಂಗ್ ವ್ಯವಸ್ಥೆ ಹಳ್ಳಿನಲ್ಲಿ ಇರಲಿಲ್ಲ. ಯಾವುದೇ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬೇಕು ಅಂದರೆ ಸಿಟಿ ನಗರ ಪ್ರದೇಶಗಳಿಗೆ ಹೋಗಬೇಕಾಗ್ತಿತ್ತು. ಅದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವರು ಒಂದು ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಒಂದು ಆಲೋಚನೆಯಿಂದ 1906 ಕೆನರಾ ಹಿಂದೂ
ನಿಧಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಆರ್ಥಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು 1910ರಲ್ಲಿ ಕೆನರಾ ಬ್ಯಾಂಕ್ ಲಿಮಿಟೆಡ್ ಆಗಿ ಪರಿವರ್ತನೆ ಆಗ್ತದೆ. ಅದೇ ರೀತಿ 1969 ಜುಲೈ 19 ರಂದು ಕೇಂದ್ರ ಸರ್ಕಾರ ಏನು ಆವತ್ತು ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಆವಾಗ ಕೆನರಾ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿ ಇವತ್ತು ಸುಮಾರು 9725 ಶಾಖೆಗಳನ್ನು ನಮ್ಮ ದೇಶದಲ್ಲಿ ಒಂದು ಸುಮಾರು 19,50,000 ಕೋಟಿಯಷ್ಟು ವಹಿವಾಟನ್ನು ಹೊಂದಿದೆ. ಅರಿಯೂರು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ದೀಪಕ್ ಆರ್ ಮಾತನಾಡಿ, ಕೆನರಾ ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ 500 ಲೀಟರ್ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸಿದ್ಧಗಂಗಾ ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಹಾಗೂ 40 ಮಂದಿಗೆ ಹಸು ಸಾಲದ ಚೆಕ್ ವಿತರಣೆ ಮಾಡಲಾಗಿದೆ ಎಂದರು. ಕೆನರಾ ಬ್ಯಾಂಕ್ನ ಸಂಸ್ಥಾಪಕರಾದ ಅಮ್ಮೆಂಬಳ ಸುಬ್ಬಾರಾವ್ ಪೈರವರ ಭಾವಚಿತ್ರಕ್ಕೆ ಹೂಮಾಲೆ ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿದ್ದಗಂಗಮ್ಮ, ಉಪಾಧ್ಯಕ್ಷೆ ರೇಖಾ, ತಟ್ಟೆಗುಲ್ಲಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಶ್ರೀರಂಗಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭುದೇವರು, ಕೆಎಂ ಕಿರಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ತಿಪಟೂರು ನಗರದ ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ನಡೆದ ಬಯಲು ಸೀಮೆ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂಘದ 21ನೇ ವರ್ಷದ ವಾರ್ಷಿಕ ಮಹೋತ್ಸವ, ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ, ಭಾವಗೀತೆ ಗಾಯನ ಕಾರ್ಯಕ್ರಮ ನಡೆಸಲಾಯಿತು. ಬಹುಭಾಷಾ ಪರಿಣಿತರು ಹಾಗೂ ವಿದ್ವಾಂಸರಾದ ಜ್ಯೋತೀಶ್ವರ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ ಮಾಡಿ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮಾತನಾಡಿ, ಮನುಷ್ಯನಲ್ಲಿ ಪ್ರತಿಯೊಬ್ಬನಿಗೂ ಅವನದೇ ಆದ ಪ್ರತಿಭೆಗಳಿರುತ್ತವೆ. ನಮ್ಮಲ್ಲಿರುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಗಳು ದೊರೆತಾಗ ಮಾತ್ರ ಉತ್ತಮವಾದ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಪೋಷಕರು ಮಕ್ಕಳಲ್ಲಿ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡುವ ಜೊತೆಯಲ್ಲಿ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರತರಬೇಕು. ಅವರ ಆಸಕ್ತಿಗೆ ಅನುಗುಣವಾಗಿ ವೇದಿಕೆ ಕಲ್ಪಿಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದರು. ಸಂಗೀತದಿಂದ ದೂರ ಸರಿತಾ ಇದೆ, ಕ್ರೀಡೆಯಿಂದ ದೂರ ಸರಿತಾ ಇದೆ, ನಾವು ಪುಸ್ತಕದ ಹುಳಗಳಾಗಿ ಸೀಮಿತ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಭಾಳಷ್ಟು ಜನ ಕಂಟ್ರೋಲ್ ಆಗಿದೆ, ಸೈಕೋಲಾಜಿಕಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ, ಮಾನಸಿಕ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇದಕ್ಕೆ ಕಾರಣ ಇರ್ತದೆ, ಪ್ರತಿ ವ್ಯಕ್ತಿಗೆ ಎಕ್ಸರ್ಸೈಸಸ್ ಅಂತ ಇರ್ತದೆ, ಸ್ಪೋರ್ಟ್ಸಲ್ಲಿ ಎಕ್ಸರ್ಸೈಸ್ ಅಂದರೆ ಎಕ್ಸರ್ಸೈಸ್ ಬಂದಿರೋ ಶಬ್ದ ಬಂದಿರೋದನ್ನು ಟು ಎಕ್ಸರ್ಟ್ ಸಮಥಿಂಗ್, ಯು ಹ್ಯಾವ್ ಟು ಎಕ್ಸರ್ಟ್ ಇನ್ ಡಿಫ್ರೆಂಟ್ ಫಾರ್ಮ್. ಈಗ ಮೇಡಮ್ ಅವರು ಬರವಣಿಗೆ ಮೂಲಕ ಸ್ಪರ್ಶ ಅವರು ಭಾಳ ಚೆನ್ನಾಗಿ ಹಾಡಿದ್ರು, ಭಾರಿ ಖುಷಿಯಾಯಿತು ನಮಗೆ ಕೇಳಿ. ಅವರು ಹಾಡಿನ ಮುಖಾಂತರ ಅದನ್ನು ಹೊರ ಹಾಕ್ತಾರೆ. ಈ ಮಕ್ಕಳು ಭಾವಗೀತೆ ಎಲ್ಲ ಹಾಡಿದ್ರಲ್ಲ, ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಡಿಸಿದ್ರು. ಅವರು ಅದರಿಂದ ಒಂದು ಮುಂದುವರಿಸಬೇಕು. ಅಂದರೆ ನಾನೇನು ಹೇಳೋದಂದರೆ, ಅದನ್ನೇ ನೀವು ವೃತ್ತಿಯಾಗಿ ಸ್ವೀಕಾರ ಮಾಡ್ತೀರಿ ಅನ್ನೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಫ್ ಹ್ಯಾವ್ ಟು ಗಿವ್ ಸ್ಪೇಸ್ ಎಂದರು. ಇನ್ನು ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಸ್ವೀಕರಿಸಿ ಖ್ಯಾತ ಕವಯತ್ರಿ ಪ್ರೊಫೆಸರ್ ಎಂ ಆರ್ ಕಮಲ ಮಾತನಾಡಿ, ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಆದರೆ ತನ್ನ ತವರು ತಿಪಟೂರಿನಲ್ಲಿ ನನ್ನನ್ನು ಅಭಿಮಾನದಿಂದ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಅತ್ಯಂತ ಸಂತೋಷದ ಕ್ಷಣವಾಗಿದ್ದು, ನಮ್ಮ ಜನರ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು.
ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ವಿಮರ್ಶಕರಾದ ಜ್ಯೋತಿಶ್ವರ್, ದೂರದರ್ಶನದ ವಿಶ್ರಾಂತ ನಿರ್ದೇಶಕರಾದ ಗೌಸ್ ಮಹಿದ್ದೀನ್, ತಿಪಟೂರು ಉಪವಿಭಾಗಾಧಿಕಾರಿ ಶ್ರೀಮತಿ ಕಲ್ಪಶ್ರೀ, ಸಂಘದ ಸಂಸ್ಥಾಪಕರಾದ ಎನ್ ಭಾನುಪ್ರಶಾಂತ್, ಅಧ್ಯಕ್ಷರಾದ ನಾಗರಾಜು, ತಹಶೀಲ್ದಾರ್ ಚಂದ್ರಶೇಖರಯ್ಯ, ಗ್ರೇಡ್ ಟು ತಹಶೀಲ್ದಾರ್ ಜಗನ್ನಾಥ್, ಹಿರಿಯ ಪತ್ರಕರ್ತ ಉಜ್ಜಜ್ಜಿ ರಾಜಣ್ಣ, ಸಾಹಿತಿ ಸತ್ಯನಾರಾಯಣ್ ಹಾಗೂ ಮುಂತಾದವರಿದ್ದರು. ಮಂಜುನಾಥ್ ಆಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇಡೀ ಜಿಲ್ಲೆಯಲ್ಲಿ ಸಿಎಸ್ಪುರ ಹೋಬಳಿಯನ್ನ ಹೆಚ್ಚು ಅಭಿವೃದ್ಧಿ ಮಾಡಿರುವ ಕೀರ್ತಿ ಅಭಿವೃದ್ಧಿ ಚಿಂತನೆಯಿಂದ ಬಂದಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲೆ ಜಯರಾಮ್ ಹೊರಕೆರೆ ಗ್ರಾಮದಲ್ಲಿ ತಿಳಿಸಿದರು. ಚಂದ್ರಶೇಖರಪುರ ಹೋಬಳಿಯ ಹೊರಕೆರೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ನಡೆಹಳ್ಳಿಯ ಕಡೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನಸಾಮಾನ್ಯರು ರೈತರು ತಾಲೂಕು ಮಟ್ಟದ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಿ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬರುವಂತೆ ಮಾಡಿದೆ. ಕಂದಾಯ ಇಲಾಖೆಯ ಪಾಣಿ ಪಿಂಚಣಿ ಸೇರಿದಂತೆ ಎಲ್ಲ ಸಮಸ್ಯೆಗಳು ಸ್ಥಳದಲ್ಲೇ ಬಗೆಹರಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಇಡೀ ಜಿಲ್ಲೆಯಲ್ಲಿ ಈ ಸಿಎಸ್ಪುರ ಒಂದು ನಂಬರ್ ಒನ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ವೋಟಿಂಗ್ ಮಾಡಿದ್ದೀವಿ, ನಂಬರ್ ಒನ್ ಮಾಡಿದ್ದೀವಿ. ಯಾಕಂದ್ರೆ ಅಷ್ಟೊಂದು ಜನ ತಂದಿವತ್ತು ಈ ತಾಲೂಕನ್ನ ಈ ವೋಟಿಂಗ್ ಅಭಿವೃದ್ಧಿ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಹೇಳಕ್ಕೆ ಇಷ್ಟಪಡ್ತೀನಿ, 1280 ಕೋಟಿ ಅದಕ್ಕೆ ಜಾಸ್ತಿ ಹೆಚ್ಚು ಎತ್ತು ಮತ ತಂದಿವತ್ತು ಅಭಿವೃದ್ಧಿ ಈ ತಾಲೂಕು ಅಭಿವೃದ್ಧಿ ಮಾಡಿದ್ವಿ. ಏನು ಏಮಾತಿ ಅಂತಕ್ಕಂಥ ಚಾನಲ್ನಲ್ಲಿ ಎಂಟು ಕೆಸಸ್ ಅದೇ ಆಗ್ತಿರ್ಲಿಲ್ಲ, ಅದನ್ನ ಸಿಲ್ ತುಂಬಿಕೊಂಡು ಊರು ತುಂಬಿಕೊಂಡು ನೀರು ಅದೇಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಸುಮಾರು 780 ಕೋಟಿ ಅನುದಾನ ಬಿಡುಗಡೆ ಮಾಡಿ ಇವತ್ತು 2300 ಕ್ಯೂಸಸ್ ನೀರಿಗೋಸ್ಕರ ಆ ಸುಶೀಲ ಮತ್ತೆ ಸುಶೀಲ ನಲ್ಲಿ ಅಂತೇಳಿ ಆ ಚಾಲ ಅಗ್ನಿಕರಣ ಮಾಡಿ ಇವತ್ತು ನೀರು ಹರಿಸ್ತಾ ಇದ್ದೀವಿ. ತಹಸೀಲ್ದಾರ್ ಬಿ ಆರತಿ ಮಾತನಾಡಿ, 2021 ಜನವರಿಯಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಬಹಳ ಯಶಸ್ಸು ಕಾಣುತ್ತಿದೆ. ಪಿಂಚಣಿ ಪಹಣಿ ಸೇರಿದಂತೆ 10 ಹಲವು ಅನುಕೂಲ ಇದರಲ್ಲಿ ನೇರವಾಗಿ ಸಾರ್ವಜನಿಕರು ಪಡೆಯುತ್ತಿದ್ದಾರೆ. ಇದರಲ್ಲಿ ಸಾರ್ವಜನಿಕರು ರೈತರು ಹೆಚ್ಚು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ತಿಳಿಸಬೇಕೆಂದು ಮನವಿ ಮಾಡಿದರು. ಸೊ ನಮ್ಮ ಹಂತದಲ್ಲಿ ಯಾವ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಸಮಸ್ಯೆಗಳನ್ನ ತಾವು ಏನಿದೆ ಅರ್ಜಿಗೆ ರಿಸೀವ್ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತೀವಿ. ಸೊ ಹೀಗೆ ಈ ಕಾರ್ಯಕ್ರಮ ಪ್ರಾರಂಭವಾದ ದಿನಾಂಕದಿಂದ ನಾವು ಪ್ರತಿ ಹೋಬಳಿಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಆಯೋಜನೆ ಮಾಡಿದ್ದಿರುತ್ತೇವೆ. ಹಾಗೆ ಈ ಹೋಬಳಿಯಲ್ಲಿ ಈ ದಿನಾಂಕ ಮಾನ್ಯ ಶಾಸಕರ ನಿರ್ದೇಶನದಂತೆ ಈ ಗ್ರಾಮದಲ್ಲಿ ನಾವು ಆಯ್ಕೆ ಮಾಡಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಸಹಕಾರ ನೀಡಿರುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಂಡುರಂಗಯ್ಯ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪರಾಜು, ಗ್ರಾಮ ಪಂಚಾಯಿತಿ ಸದಸ್ಯರು, ಹಲವು ಮುಖಂಡರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಸುಮಾರು ಜನರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ಮಾಡಿದ್ದಾರೆ. ಅಭಿಮಾನಿಗಳು ಇದೇ ತರ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುತ್ತೀರಿ ಎಂದು ನಾರಾಯಣ ಸ್ವಾಮಿ ಅವರು ತಿಳಿಸಿದರು. ಈ ದಿನ ಮೊದಲನೇ ವರ್ಷದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಏನಿಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆ ಈಗ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕಿನ ದಂಡಾಧಿಕಾರಿಗಳು ಶರೀನ್ ತಾಜ್ ಅವರು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಅವರು ಮತ್ತು ಇನ್ನುಳಿದ ಅಧಿಕಾರಿಗಳು ಒಟ್ಟಾಗಿ ಸೇರಿ ಕನ್ನಡದ ಧ್ವಜವನ್ನು ಆರಿಸಿ ಕನ್ನಡಾಂಬೆಗೆ ನಮಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪಂಚರತ್ನ ರಥಯಾತ್ರೆ ನವೆಂಬರ್ 24ರಂದು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಲಿದ್ದು, ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಜೆಡಿಎಸ್ ಮುಖಂಡ ಶಾಸಕ ಅಭ್ಯರ್ಥಿ ಬಿಎನ್ ರವಿಕುಮಾರ್ ವರದನಾಯಕನಹಳ್ಳಿಯಲ್ಲಿ ಕರೆ ನೀಡಿದರು.
ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿಯ ಪಟಾಲಮ್ಮ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಪಂಚರತ್ನ ಯಾತ್ರೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಇದೇ ತಿಂಗಳ 24ರಂದು ಚಿಂತಾಮಣಿಯಿಂದ ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಲಿರುವ ಪಂಚರತ್ನ ಯಾತ್ರೆ ತಾಲೂಕಿನ ವೈ ಹುಣಸೇನಹಳ್ಳಿಯಿಂದ ಆರಂಭವಾಗಿ ನಗರದ ಕೇಂದ್ರ ವೃತ್ತದಲ್ಲಿ ಸಾರ್ವಜನಿಕರ ಸಭೆ ನಡೆಯಲಿದೆ. ಅನಂತರ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಭೆ ನಡೆಯುತ್ತದೆ. ಮುಂದುವರೆದು ಸಾದಲಿಯಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ವಾಸ್ತವ್ಯ ಹೂಡಲಿದ್ದಾರೆ ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ದಿನಾಂಕ 24/11/2022 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆಯನ್ನು ಸಭೆಯ ಮತ್ತು ಕಾರ್ಯಕ್ರಮ ನಿಗದಿಯಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಎಲ್ಲರೂ ಒಂದು ಆಶೀರ್ವಾದ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಕ್ಷೇತ್ರದ ಮತದಾರರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೆ. ಸರ್, ರಥಯಾತ್ರೆ ಕಾರ್ಯಕ್ರಮ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಅಂತ್ಯ ಆಗುತ್ತೆ ಸರ್? ರಥಯಾತ್ರೆ ಕಾರ್ಯಕ್ರಮ ಹುಣಸೇನಹಳ್ಳಿ ಸ್ಟೇಷನ್ ಮೊದಲನೇ ಪಾಯಿಂಟು, ಅಲ್ಲಿಂದ ಪ್ರಾರಂಭ ಆಗಿ ಟೌನ್ ಮುಖೇನ ಅಬ್ಲೂಡು ಮತ್ತು ದಿಬ್ಬರಹಳ್ಳಿ ಸರ್ಕಲ್ವರೆಗೆ ಅಂತ್ಯ ಕಡೆಗೊಳ್ತದೆ. ಅದಾದ ಮೇಲೆ ಸಾದ್ಲಿಯಲ್ಲಿ ರಾತ್ರಿ ಕುಮಾರ್ ಅನ್ನೋರು ಗ್ರಾಮ ವಾಸ್ತವ್ಯ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಡಿವಿ ವೆಂಕಟೇಶ್, ಬಂಕ್ ಮುನಿಯಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಮೇಲೂರು ಮಂಜುನಾಥ್, ಗಂಜಿಕುಂಟೆ ನರಸಿಂಹಮೂರ್ತಿ, ಆನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವಿಜಯೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಈತ ಜೀವನದಲ್ಲಿ ದೊಡ್ಡ ಕನಸಿನೊಂದಿಗೆ ಬ್ಯಾಂಕ್ನಲ್ಲಿ ಸಾಲ ಪಡೆದು ಗಗನ್ ಪ್ಯಾರಡೈಸ್ ಎಂಬ ಲಾಡ್ಜ್ ನಿರ್ಮಾಣ ಮಾಡಿದ್ದ. ಆನಂತರ ನಡೆದಿದೆ ಬೇರೆ. ಲಾಡ್ಜ್ ವ್ಯವಹಾರದಲ್ಲಿ ನಷ್ಟಕ್ಕೆ ತುತ್ತಾದ ಬಳಿಕ ಬ್ಯಾಂಕ್ಗೆ ಬಡ್ಡಿ ಕಟ್ಟಲಾಗದೆ ಕೋಟಿ ಒಡೆಯ ಬೀದಿಗೆ ಬಿದ್ದಿದ್ದಾನೆ. ಯಾರು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಇವರ ಹೆಸರು ಪ್ರಕಾಶ್, ಗುಂಡ್ಲುಪೇಟೆ ಪಟ್ಟಣ ನಿವಾಸಿ. ತಾನು ಎಲ್ಲರಂತೆ ಸಮಾಜದಲ್ಲಿ ಸಮಾನಾಗಿ ಬದುಕಬೇಕೆಂಬ ಮಹದಾಸೆಯಿಂದ ಹಣ ಅಂತಸ್ತು ಗಳಿಸಬೇಕು ಅಂತ ಸಾಲ ಮಾಡಿ ಲಾಡ್ಜ್ ನಿರ್ಮಾಣ ಮಾಡಿದ್ದರ ಪರಿಣಾಮ ಇಂದು ಬೀದಿಗೆ ಬಂದು ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ. ಹೌದು, ಪ್ರಕಾಶ್ ಗುಂಡ್ಲುಪೇಟೆ ನಿವಾಸಿಯಾಗಿದ್ದು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ 30x80 ಅಳತೆಯ ನಿವೇಶನದ ಮಾಲೀಕರಾಗಿದ್ದರು. ಗುಂಡ್ಲುಪೇಟೆಯು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿರೋದ್ರಿಂದ ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಗೋಪಾಲಸ್ವಾಮಿ ಬೆಟ್ಟದಂತ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನ ಹೊಂದಿರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಲಾಡ್ಜ್ ನಿರ್ಮಾಣ ಮಾಡಿದ್ರೆ ಒಂದಷ್ಟು ಹಣ ಸಂಪಾದನೆ ಮಾಡಬಹುದು ಅಂದುಕೊಂಡಿದ್ದ ಪ್ರಕಾಶ್ಗೆ ಈಗ ಬರಸಿಡಿಲು ಬಂದೆರಗಿದಂತಾಗಿದೆ. ಪ್ರಕಾಶ್ ಅವರ ಬಳಿ ಲಾಡ್ಜ್ ಕಟ್ಟಲು ಬೇಕಾದಷ್ಟು ಹಣ ಇಲ್ಲದ ಕಾರಣ ಕರ್ನಾಟಕ ಹಣಕಾಸು ಸಂಸ್ಥೆಯಿಂದ 2009-2012 84 ಲಕ್ಷ ಹಣವನ್ನ ಸಾಲ ಪಡೆದಿದ್ದಾರೆ. ಇದಾದ ಬಳಿಕ 2015 ಸುಮಾರು 37 ಲಕ್ಷದಷ್ಟು ಹಣವನ್ನು ಮರುಪಾವತಿ ಮಾಡಿದ್ದಾರೆ. ಆದರೆ ಹಣಕಾಸು ಸಂಸ್ಥೆ ಇವರು ಕಟ್ಟಿದ ಹಣವನ್ನೆಲ್ಲ ಬಡ್ಡಿಗೆ ಜಮೆ ಮಾಡಿಕೊಂಡಿದ್ದಾರೆ. ಇದರಿಂದ ಹಣ ಸರಿಯಾಗಿ ಮರುಪಾವತಿ ಮಾಡಿಲ್ಲ ಅಂತ 2015 ಬ್ಯಾಂಕ್ನವರು ಲಾಡ್ಜ್ ಅನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಸದ್ಯ ಈವರೆಗೆ ಸಾಲದ ಮೊತ್ತ 84 ಲಕ್ಷಕ್ಕೆ 4 ಕೋಟಿ ಕಟ್ಟಿ ಅಂತ ಬ್ಯಾಂಕ್ನಿಂದ ನೋಟಿಸ್ ಕೊಟ್ಟಿದ್ದಾರೆ. ಚಿಕ್ಕೋಟ್ಲು ಮಾಡಿ ಅದು ಅವಾಗಲೂ ಸೀಜ್ ಮಾಡಿದ್ರು, ಸವಾಸನೆ ಬೇಡ ಅಂತ ನನಗಿದ್ದೆ. ಅವಾಗ ಮತ್ತೆ ಬಂದು ರಂಗನಾಥ್ ಅನ್ನೋರು ಲಾಡ್ಜು ಹೋಟೆಲ್ ಕಟ್ಟಿ ಅಂತ ಹಿಂಸೆ ಮಾಡಿ ಇದು ಮಾಡಿದ್ರು. ಮಾಡ್ಬಿಡೋಣ ಈಗಲೇ ಅಂದ್ಬಿಟ್ಟು ನಾನು ಕೈಯಾಗ್ಬಿಟ್ಟೆ. 2 ಫ್ಲೋರ್ ನಾನು ಕೈಯಾಗಿದ್ದು ಮತ್ತೆ ಇನ್ನೆರಡು ಫ್ಲೋರ್ ಮಾಡಿ ಇನ್ನೊಂದು ಸ್ವಲ್ಪ ನಾಲ್ಕು ಕೊಡ್ತೀನಿ ಅಂದ್ಬಿಟ್ಟು 4 ಫ್ಲೋರ್ ಮಾಡಿಸ್ಕೊಂಡು ನಡ್ಸ್ಕೊಂಡು ಹೋಯ್ತಿದ್ದೆ. 2011 ಉದ್ಘಾಟನೆ ಆಯಿತು. ಉದ್ಘಾಟನೆ ಆಗಿ 2012-13-14 ಚೆನ್ನಾಗಿ ನಡೆಸ್ಕೊಂಡು ಆ ಇರೋದ್ರಲ್ಲಿ 36 ಲಕ್ಷ ನಮ್ಮ ವಾಪಸ್ ಪಾವತಿ ಮಾಡಿದ್ವಿ. ಈಗ ಹೇಳ್ತಾರೆ ಅದನ್ನು ಬಡ್ಡಿ ಪಾವತಿ ಮಾಡಿರೋ ಬಡ್ಡಿಗೆ ನಾನು ತಗೊಂಡಿದ್ದು 84 ಲಕ್ಷ ಅದು ಆ ದಿನದಲ್ಲಿ 2009 ಇಸ್ವಿಯಿಂದ 2012 ಗಂಟ 84 ಲಕ್ಷ ತಗೊಂಡಿದ್ದೀನಿ.
ಇದು 2014 ಡಿಸೆಂಬರ್ಲಿ 2 ವರ್ಷ ಕಟ್ಟಿದ್ವಿ ರಾತ್ರಿ ರಾತ್ರಿ ಪಾರ್ಟಿ ಅವಲೇ ನಂಗೆ ಹೇಳ್ತಿದ್ರು ಬೇಗ ಸ್ವಲ್ಪ ಕಟ್ಕೊಡಪ್ಪ ಅಂತ ಸ್ವಲ್ಪ ರೋಡ್ದು ರಿಪೇರಿ ಇತ್ತು ನೆಕ್ಸ್ಟ್ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಗಿದೆ ಆದ್ರೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಸಾಲ ಮಾಡಿ ಕಮ ಕಟ್ಟಿದ್ವಿ ಅವರು ಜನವರಿ 8ನೇ ತಾರೀಕು ಬಂದು ಏಕಾಏಕಿ ಬಂದು ನಮ್ಮ ನೋಟಿಸಸ್ ಹಾಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬೀಗ ಮುದ್ರೆ ಹಾಕಿದ್ರು ಆ ದಿನ ಬೀಗ ಮುದ್ರೆ ಹಾಕಿದ್ದು ಈ ದಿನವರೆಗೂ 8 ವರ್ಷ ಆಯ್ತು ಸೊನ್ನೆ ಬರ ತಿಂಗಳು 23 ಜನವರಿ 8ನೇ ತಾರೀಕು 8 ವರ್ಷ ಆಗಿದೆ 8 ವರ್ಷದಿಂದ ಹಲವಾರು ಬಾರಿ ಹೋಗಿ ಮನೆಯವರು ನಾವು ನನ್ನ ಮಕ್ಕಳು ಕೇಳ್ತಾರೆ ಅಜ್ಜಿನೂ ಸಹ ಇದೆ ಅವರು ಆಫೀಸ್ ಸೇರಿ ಡಾಕ್ಯುಮೆಂಟ್ಸ್ ಇದೆ ಇದುವರೆಗೂ ನನಗೆ ಒಂದು ಅವರಿಂದ ಮನೆಗೆ ಹೋಗ್ತಾರೆ ಹಲವಾರು ಕೇರಳ ಪೇಪರ್ನಲ್ಲಿ ಎರಡು ಹಾಕ್ಸಿದೆ ಸೇರಿಗೆ ಪಾರ್ಟಿ 480ಕ್ಕೆ ವ್ಯಾಪಾರ ಆಗಿತ್ತು ಕರ್ಕೊಂಡು ಅವರು ನಿಮ್ಮ ಬ್ಯಾಂಕ್ ಸಾಲ ಕಟ್ಕೊಡಿ ಸರ್ ನಿಮ್ಮ ಕಟ್ಕೊಂಡು ಮಿಕ್ಕಿದ ನಮಗೆ ಕಟ್ಕೊಡಿ ಸರ್ ನೀವು ಈ ಆಸ್ತಿನ ಮಾರಾಟ ಮಾಡೋಂಗಿಲ್ಲ ನಿನ್ನ ಅಂತ ನಮಗೆ ನೋಡಿ ಕನ್ನಡ ಪಾರ್ಟಿನೇ ಬಂದು ಆಸೆ ಕಳಿಸ್ತಾರೆ ಕಿರ್ಕೊಳ್ಳೋದ್ರಿಂದ ಲಾಸ್ಟ್ಗೆ ನಾನು ಕೊನೆ ನಿರ್ಧಾರ ಮಾಡ್ಕೊಂಡಿದ್ದೆ ರಾಷ್ಟ್ರಪತಿಗಳಿಗೆ ದಯ ಮಾಡೋಕ್ಕೆ ಸೆಪ್ಟೆಂಬರ್ 10ನೇ ತಾರೀಕು ನಾನು ಮನವಿ ಸಲ್ಲಿಸ್ತೇವೆ ಪೋಸ್ಟ್ ಮುಖಾಂತರ ಅವರು ಈಗ ಬೆಂಗಳೂರು ಹನುಮಂತ ನಗರ ಠಾಣೆಗೆ ಅದು ಬಂದಿದ್ದೆ ಅಲ್ಲಿಂದ ಬಂದು ಈ ಸಂಬಂಧಪಟ್ಟ ಗುಂಡುಬಿಡ ಠಾಣೆ ಬಂದು ಕೊಟ್ಟಿದ್ದೆ ಅದಕ್ಕೋಸ್ಕರ ನಾನು ಬಂದೆ ನಾನು ಇವರು ಕಿರ್ಕೊಳ್ಳೋದ್ರಿಂದ ನಾನು 84 ಲಕ್ಷ ತಗೊಂಡು 4 ಕೋಟಿ ಮಾಡಿದ್ದಾರೆ 4 ಕೋಟಿನ ಬಂದು ಬೀಗ ಹಾಕೊಂಡು ಸ್ವಾಮಿ ಬೀಗ ಹಾಕೊಂಡು 8 ವರ್ಷದಿಂದ ಎಲ್ಲಿ ಕಟ್ಟಾಗುತ್ತೇನೆ ಸರ್ ನನ್ನ ಆಸ್ತಿಯೆಲ್ಲ ಈ ರೀತಿ ನಷ್ಟ ಆಗಿದೆ ಅದಕ್ಕೆ ನಾನು ರಾಷ್ಟ್ರಪತಿಯವರಿಗೆ ಬರ್ತಾ ನಾನು ದಯಮಾಡ ಹಿಂಗೆ ನಾನು ನಷ್ಟ ಆಗಿದೆ ಪರಿಹಾರ ಕೊಡ್ತೀನಿ ಇಲ್ಲಾಂದ್ರೆ ನನ್ನ ಸಾವಿಗೆ ನೀವು ಅಪ್ರೂವ್ ಕೊಡಲಿಲ್ಲ ನಾನೇ ನೀವು ಅಪ್ರೂವ್ ಕೊಟ್ಟಂಗೆ ತಿಳ್ಕೊಂಡು ನಾನು ದಯಮಾಡ ತಗೋತೀನಿ ಬ್ಯಾಂಕಿನಲ್ಲಿ ಪಡೆದ ಸಾಲವನ್ನು ಕಟ್ಟಲು ಸಾಧ್ಯವಾಗದ ಸಂದರ್ಭದಲ್ಲಿ ಕೊನೆಗೆ ಆಸ್ತಿಯನ್ನಾದರೂ ಮಾರಿ ಹಣ ಕಟ್ಟಲು ಮುಂದಾಗಿದ್ದಾರೆ ಆದರೆ ಬ್ಯಾಂಕ್ನವರು ಮಾರಾಟ ಮಾಡಲು ಬಿಟ್ಟಿಲ್ಲವಂತೆ ಇದರಿಂದ ಸದ್ಯ ಕೋಟಿ ಮೌಲ್ಯದ ಆಸ್ತಿ ಇದ್ದರೂ ಅಕ್ಷರಶಃ ಬೀದಿಗೆ ಬಿದ್ದು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಅಧಿಕ ಹಣ ಸಂಪಾದನೆ ಆಸೆಗೆ ದುಂಬಾಲು ಬಿದ್ದು ಕೋಟಿ ಬೆಲೆ ಬಾಳುವ ಆಸ್ತಿ ಇದ್ದರೂ ಪ್ರಕಾಶ್ ಬೀದಿಗೆ ಬಿದ್ದಿರುವುದು ನಿಜಕ್ಕೂ ದುರಂತವೇ ಈಗ ನನ್ನ ಟೈಮ್ ಸರಿ ಇರಲಿಲ್ಲ ನಂಬಿದವರೆಲ್ಲ ಕೈಕೊಟ್ರು ಅಂತ ಹೇಳಿ ದುಃಖಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಎಲ್ಲರಂತೆ ಸರಿಸಮಾನಾಗಿದ್ದ ವ್ಯಕ್ತಿ ಇಂದು ಅಲೆಮಾರಿಯಾಗಿರುವುದು ದುರಂತವೇ ಸರಿ ಸರ್ಕಾರ ಇವರ ನೆರವಿಗೆ ಧಾವಿಸಿ ಸಮಸ್ಯೆ ಬಗೆಹರಿಸಿ ಹೊಸ ಜೀವನ ರೂಪಿಸಿಕೊಡಲಿ ಎಂಬುದೇ ಅಮೋಕ್ ಟಿವಿಯ ಆಶಯ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ